ಜೆಡಿಎಸ್ನ ಭದ್ರಕೋಟೆ ಹಾಸನದಲ್ಲಿ ಎಲ್ಲವೂ ಕೂಡ ಗೋಜಲು ಗೋಜಲಾಗಿ ನಿರ್ಮಾಣವಾಗ್ತಾ ಇದೆ ಒಂದು ಕಡೆ ಹಾಲಿ ಸಚಿವರ ಪಕ್ಷಾಂತರ ಪರ್ವ ಮತ್ತೊಂದು ಕಡೆ ಟಿಕೆಟ್ ವಿಚಾರಕ್ಕೆ ಜಟಾಪಟಿ ಮಗದೊಂದು ಕಡೆ ಕಾರ್ಯಕರ್ತರು ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ ಹಾಗಾದ್ರೆ ಹಾಸನದ ಜೆ ಡಿ ಎಸ್ ವಿಚಾರದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಬನ್ನಿ ನೋಡೋಣ ಇನ್ನು ಬಗೆಹರಿಯದ ಹಾಸನ ಟಿಕೆಟ್ ಕಗ್ಗಂಟು ಹಾಸನ ಕ್ಷೇತ್ರದಲ್ಲಿ ಹಾಲಿ ಶಾಸಕರ ಪಕ್ಷಾಂತರ ಪರ್ವ ಟಿಕೆಟ್ ಗೊಂದಲದಿಂದ ತೆನೆಪಾಳಿಯದಲ್ಲಿ ತಳಮಳ ಹಾಸನ ಜಿಲ್ಲೆಯ ಏಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಆರರಲ್ಲಿ ಜೆಡಿಎಸ್ ಶಾಸಕರಿದ್ದಾರೆ ಜಿಲ್ಲಾ ಕೇಂದ್ರದಲ್ಲಿ ಬಿಜೆಪಿ ಶಾಸಕರಿದ್ದಾರೆ ಆರು ಜೆಡಿಎಸ್ ಶಾಸಕರಲ್ಲಿ ಅರಸೀಕೆರೆ ಶಾಸಕ ಕೆಎಂ ಶಿವಲಿಂಗೇಗೌಡ ಹಾಗೂ ಅರಕಲಗೂಡು ಶಾಸಕ ಎಟಿ ರಾಮಸ್ವಾಮಿ ಪಕ್ಷದಿಂದ ಒಂದು ಕಾಲು ಹೊರಗೆ ಇಟ್ಟಿದ್ದು ಬೇರೆ ಪಕ್ಷಕ್ಕೆ ಸೇರಲು ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಳ್ತಿದ್ದಾರೆ ಶೀಘ್ರದಲ್ಲೇ ಕಾಂಗ್ರೆಸ್ ಪಕ್ಷ ಸೇರ್ಪಡೆ ಬಗ್ಗೆ ಅಧಿಕೃತವಾಗಿ ಘೋಷಣೆ ಮಾಡಲಿದ್ದಾರೆ ಕೆಎಂ ಶಿವಲಿಂಗೇಗೌಡ ಅಂತ ಆಪ್ತ ಮೂಲಗಳು ತಿಳಿಸುತ್ತಿವೆ ಇನ್ನು ಅರಕಲಗೂಡು ವಿಧಾನಸಭಾ ಕ್ಷೇತ್ರದಲ್ಲಿ ಹಾಲಿ ಶಾಸಕ ಎಟಿ ರಾಮಸ್ವಾಮಿ ಇರುವಾಗಲೇ ಮಾಜಿ ಸಚಿವ ಎ ಮಂಜುಗೆ ಟಿಕೆಟ್ ನೀಡುತ್ತೇವೆ ಎಂದು ಹೇಳುವ ಮೂಲಕ ಪಕ್ಷದಿಂದ ಗೇಟ್ ಪಾಸ್ ಕೊಡಲಾಗಿದೆ ಇದರಿಂದ ದಳಪತಿಗಳ ಮೇಲೆ ಸಿಟ್ಟಾಗಿರುವ ಎಟಿಆರ್ ಜೆಡಿಎಸ್ ಎಸ್ ನಾಯಕರ ವಿರುದ್ಧವೇ ತೊಡೆತಟ್ಟಲು ತಯಾರಿ ನಡೆಸಿದ್ದಾರೆ ಬಿಜೆಪಿ ಕಾಂಗ್ರೆಸ್ ಮುಖಂಡರ ಜೊತೆ ನಿರಂತರ ಸಂಪರ್ಕದಲ್ಲಿದ್ದಾರಂತೆ ಈ ಕ್ಷೇತ್ರನ ನಿರಾಶಾದಾಯಕವಾಗಿ ಮೂರು ಸಾರಿ ಈ ಆ ಪಕ್ಷಕ್ಕೆ ತಂದು ಕೊಟ್ಟಿದ್ದು ಈ ಸಾರಿ ಏನೋ ಒಂದು ಕೈ ಒಂದು ಇದಕ್ಕೋಸ್ಕರ ಈ ರೀತಿ ನಮ್ಮ ಮೇಲೆ ಆಪಾದನೆ ಮಾಡೋದು ಒಳ್ಳೆಯದಲ್ಲ ನಮಗೂ ಸರಿ ಇಲ್ಲ ಅಂತ ಗೊತ್ತಾಯ್ತಾನೆ ನಮ್ಮ ಪಾಡಿ ನಾವಿರ್ತೀವಿ ನಿಮ್ಮ ಪಾಡಿ ನೀವು ನಮ್ಮ ಪಾಡಿ ಆಗಿರ್ತೀವಿ ನಾವು ನಾನು ನಾನು ಹೇಳಿದ್ದೀನಿ ನೀವು ಏನಾದ್ರೂ ತೀರ್ಮಾನ ತಗೊಳ್ಳಿ ನನ್ನ ಕ್ಷೇತ್ರದ ಜನ ಕರಿತೀನಿ ಇಲ್ಲೇ ಇರಬೇಕಾ ಇಲ್ಲೇ ಇರ್ತೀನಿ ಬೇರೆ ಪಕ್ಷಕ್ಕೆ ಹೋಗ್ಬೇಕಾ ಅಂತ ನನ್ನ ಕ್ಷೇತ್ರದ ಹೇಳಿದ್ರೆ ಅಲ್ಲಿಗೆ ಹೋಗ್ತೀನಿ ನಮ್ಮ ಕ್ಷೇತ್ರದ ಜನದ ಮೇಲೆ ನಾನು ನಿರ್ಣಯ ಮಾಡ್ತೀನಿ ಅಂತ ಹೇಳಿ ಇನ್ನೊಂದೆಡೆ ಹಾಸನ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಟಿಕೆಟ್ ದಂಗಲ್ ಮುಂದುವರೆದಿದ್ದು ಶಿವರಾತ್ರಿ ಕಳೆದ್ರು ಹಾಸನದ ಕದನಕಲಿ ಯಾರೆಂದು ಇತ್ಯರ್ಥವಾಗಿಲ್ಲ ಎಚ್ ಡಿ ಕುಮಾರಸ್ವಾಮಿ ಹೆಚ್ ಪಿ ಸ್ವರೂಪರ ಒಲವು ತೋರಿಸ್ತಿದ್ದಾರೆ ಆದರೆ ಹಾಲಿ ಬಿಜೆಪಿ ಶಾಸಕ ಪ್ರೀತಂಗೌಡ ವಿರುದ್ದ ಸೆನೆಸಾಡಲು ತಮ್ಮ ಕುಟುಂಬದವರೇ ಅಭ್ಯರ್ಥಿಯಾಗಬೇಕೆಂದು ಡಿ ರೇವಣ್ಣ ಪಟ್ಟು ಹಿಡಿದಿದ್ದಾರೆ ಟಿಕೆಟ್ ಯಾರಿಗೆ ಎಂದು ಅಂತಿಮಗೊಳಿಸಲಾಗದೆ ಕುಮಾರಸ್ವಾಮಿ ಇಕ್ಕಟ್ಟಿಗೆ ಸಿಲುಕಿದ್ದಾರೆ ಕೊಟ್ಟ ಮಾತು ಉಳಿಸಿಕೊಳ್ಳಲು ಸ್ವರೂಪ್ ಬೆನ್ನಿಗೆ ಡಿ ಕುಮಾರಸ್ವಾಮಿ ನಿಂತಿದ್ದಾರೆ ರೇವಣ್ಣ ಅಥವಾ ಭವಾನಿ ಸ್ಪರ್ಧೆ ಮಾಡಿದ್ರೆ ಹಾಸನ ಕ್ಷೇತ್ರದ ಪ್ರಮುಖವಾದ ದಾಸ ಒಕ್ಕಲಿಗರ ಕೆಂಗಣ್ಣಿಗೆ ಗುರಿಯಾಗಬೇಕಾಗುತ್ತೆ ಎಂಬುದು ಡಿಕೆ ಲೆಕ್ಕಾಚಾರವಾಗಿದೆ ಚುನಾವಣೆಯಲ್ಲಿ ಗೆಲ್ಲಬೇಕಾದಂಥ ಹಿನ್ನೆಲೆಯಲ್ಲಿ ನಾವು ಏನು ತೀರ್ಮಾನ ಮಾಡಬೇಕು ಮಾಡ್ತೀವಿ ಯಾವುದೇ ಗೊಂದಲ ಇರೋಲ್ಲ ಆದರೆ ಭವಾನಿ ರೇವಣ್ಣ ಅವರು ಈ ಚುನಾವಣೆಯಲ್ಲಿ ಅನಿವಾರ್ಯ ಅಲ್ಲ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ಅದು ಇವತ್ತು ಸ್ಪಷ್ಟವಾಗಿ ಹೇಳ್ತೇನೆ ಅದರಲ್ಲಿ ಯಾವ ಗೊಂದಲಗಳು ಬೇಕಾಗಿಲ್ಲ ನಾವು ಕೂತು ಹಾಸನ ಮತ್ತು ಒಣಸಿಪುರ ಎರಡೂ ಕ್ಷೇತ್ರದಲ್ಲಿ ಏನು ತೀರ್ಮಾನಗಳಾಗಬೇಕು ಅಂತಕ್ಕಂಥದ್ದು ನಾವು ಪಕ್ಷದ ಚೌಕಟ್ಟಿನಲ್ಲಿ ತೀರ್ಮಾನ ಮಾಡ್ತೀವಿ ಈಗ ಆ ಸುದ್ದು ಈಗ ನನಗೆ ಕರೀತಾರೆ ಐವತ್ತು ಸಾವಿರಕ್ಕೆ ಒಂದು ದೊಡ್ಡ ಕಡಿಮೆ ಆದ್ರೂ ನಾನು ರಾಜೀನಾಮೆ ನೋಡೋಣ ಪಕ್ಷ ಏನು ಹೇಳಿದ್ರು ಕೇಳ್ತೀನಿ ಆಮೇಲೆ ಪಕ್ಷಕ್ಕೆ ಬಿಟ್ಟಿದ್ದೀನಿ ಈಗ 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 ಕೆಲವರು ಹೇಳೋ ಚಾಲೆಂಜ್ನ ಸ್ವೀಕಾರ ಮಾಡಬೇಕಲ್ಲ ನೋಡೋಣ ಅದೇನೇನು ಪಕ್ಷ ಏನು ಹೇಳುತ್ತೆ ಕೇಳೋಣ ಒಟ್ಟಿನಲ್ಲಿ ಜೆಡಿಎಸ್ ಭದ್ರಕೋಟಿಯಲ್ಲಿ ಭಾರಿ ಬಿರುಗಾಳಿ ಎದ್ದಿದ್ದು ಇಬ್ಬರು ಹಾಲಿ ಶಾಸಕರು ಜೆಡಿಎಸ್ ವಿರುದ್ಧ ಸೆನೆಸಾಡಲು ರಣತಂತ್ರ ರೂಪಿಸಿದ್ದಾರೆ ಹಾಸನ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಗೊಂದಲದಿಂದ ಕಾರ್ಯಕರ್ತರಿಗೆ ಏನ್ ಮಾಡಬೇಕು ಯಾರ ಪರ ನಿಲ್ಲಬೇಕೆಂಬ ಅತಂತ್ರ ಸ್ಥಿತಿಯಲ್ಲಿದ್ದಾರೆ ಶಶಿಧರ್ ಬಿಸಿ ಪಬ್ಲಿಕ್ ಟಿವಿ ಹಾಸನ